ಇವತ್ತಿನ ದಿನ ನಾವು ನೀವೆಲ್ಲ ಯಾವ ವಿಚಾರವನ್ನು ತಿಳಿದುಕೊಂಡು ಬರೋಣ ಅಂತಂದರೆ ಆಸೆಯ ವಿಚಾರವನ್ನು ತಿಳಿದುಕೊಂಡು ಬರೋಣ. ಆಸೆ ಜಗತ್ತಿನೊಳಗೆ ಇರಬೇಕು, ಇರಬಾರ್ದು ಅಂತಲ್ಲ, ಆದರೆ ದುರಾಸೆ ಇರಬಾರದಂತ. ದುರಾಸೆ ಅಂತಕ್ಕಂಥದ್ದು ಇತ್ತು ಅಂತಂದರೆ ನಮ್ಮ ಬದುಕು ಹಾಳಾಗಿ ಹೋಗ್ತದೆ. ನಮಗೆ ದುರಾಸೆ ಯಾವ ರೀತಿಯೊಳಗೆ ಇರ್ತದೆ ಅಂತಂದರೆ, ನಾವು ದಾರಿಯೊಳಗೆ ಹೋಗುವಂತಹ ಸಮಯದೊಳಗೆ ಒಂದು 100 ರೂಪಾಯಿ ಸಿಕ್ಕಿತು ಅಂತಂದರೆ ಈ ಮನಸ್ಸು ಅನ್ನಿಸ್ತಿರ್ತದೆ ಆಸೆಗೆ, ಏನೋ ಮರ 100 ರೂಪಾಯಿ ಸಿಕ್ಕದ ದಾರಿಯೊಳಗೆ ಒಂದು 500 ರೂಪಾಯಿ ಸಿಕ್ಕಿದ್ರೆ ಚಲೋ ಇತ್ತಲ್ಲ ಅನ್ನಿಸ್ತಿರ್ತದ. ಅಕಸ್ಮಾತ್ 500 ರೂಪಾಯಿ ಸಿಕ್ತು ಅಂತಂದರೆ 1,000 ರೂಪಾಯಿ ಸಿಕ್ಕಿದ್ರೆ ಚಲೋ ಇತ್ತಲ್ಲ ಅನ್ನಿಸ್ತಿರ್ತದೆ ಮನಸ್ಸು. ಇದು ನೋಡಿ, ಆಸೆಗೆ ಕೊನೆನೇ ಇಲ್ಲ ಅಂತ. ಈ ಜಗತ್ತಿನೊಳಗೆ ಅನೇಕ ಶರಣರು, ಸಂತರು, ಮಹಾತ್ಮರು, ಋಷಿಮುನಿ ಪುಂಗವರು ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಆದರೆ ನಾವು ಅವನ್ನ ಏನು ಮಾಡಿದ್ದೀವಿ ಅಂತಂದರೆ ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಟ್ಟೀವಿ ನಾವು. ಕೆಲವರು ಅಂತಿರ್ತಾರೆ, ಏನ್ರಿ ತಾತ್ನವರೇ ಆಸೆ ಅಂತಕ್ಕಂಥದ್ದು ಇರಲಿಲ್ಲ ಅಂತಂದ್ರೆ ನಾವು ಹೆಂಗೆ ಬದುಕಬೇಕ್ರಿ ಅಂತ. ಆಸೆ ಇರಬೇಕು, ಇರಬಾರ್ದು ಅಂತಲ್ಲ, ಅದು ದುರಾಸೆ ಆಗಿರಬಾರ್ದಂತ. ಒಂದು ಒಂದು ಆಸೆ ಏನೆಲ್ಲ ಮಾಡ್ತದೆ, ಒಂದು ಒಂದು ಆಸೆ ಅಂತಕ್ಕಂಥದ್ದು ಬಹುಶಃ ನೀವು ಕೇಳಿರೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ತಾಯಿಗೆ 2 ಗಂಡು ಮಕ್ಕಳು ಬಹಳ ಚಂದ ಜೋಪಾನ ಮಾಡಿದ್ಲು. 2 ಅಣ್ಣ ತಮ್ಮರು ಮನೆಯೊಳಗೆ ಕೂಡಿ ಕೆಲಸ ಮಾಡ್ತಿದ್ರು, 2 ಅಣ್ಣ ತಮ್ಮರು ಕೂಡಿ ಹೊಲಕ್ಕೆ ಹೋಗ್ತಿದ್ರು. ಎಷ್ಟು ಚಂದಿತ್ತು ಅವ್ರ ಅಣ್ಣ ತಮ್ಮರು, ಇಡೀ 100 ಜನ ಅಂತಿದ್ರಂತ. ಆ ತಾಯಿಗಂತಿದ್ರು, ಏನಮ್ಮ ಎಷ್ಟು ಪುಣ್ಯ ಮಾಡಿ ನೀನು, ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟಿ, ನಿನ್ನಂಥ ಮಕ್ಕಳು ನಮಗೆ ಹುಟ್ಟಿದ್ರೆ ಚಲೋ ಇತ್ತಲ್ಲ ಅಂತ ಬಹಳ ಜನ ಆ ತಾಯಿನ ಹಾಡಿಕೊಂಡಾಡ್ತಿದ್ರು. ನಿಮಗೆ ಈ ವಿಚಾರ ಯಾಕೆ ಹೇಳ್ತೀನಿ ಅಂತಂದರೆ, ಯಾವ ಸಮಯದೊಳಗೆ ಆಸೆ ಅಂತಕ್ಕಂಥದ್ದು ಹುಟ್ಟುತ್ತದೋ, ಹುಟ್ಟಿತು ಅಂದರೆ ಏನೆಲ್ಲ ಆಗ್ತದೆ. ಹೀಗೆ 2 ಅಣ್ಣ ತಮ್ಮರು ಕೂಡಿ ಜೀವನವನ್ನು ಸಾಗಿಸುವಂಥ ಸಮಯದೊಳಗೆ ಒಂದು ದಿನ ಅಣ್ಣ ಹೊಲದೊಳಗೆ ಕೆಲಸ ಮಾಡ್ತಿದ್ದ, ಮನೆಯೊಳಗೆ ತಮ್ಮ ಅಂತಾನೆ ತಾಯಿಗೆ ಅಂತಾನೆ, ಏವ ಅಣ್ಣ ಬೆಳಗಿನ ಜಾವ ಹೊಲದ ಕೆಲಸಕ್ಕೆ ಹೋಗ್ಯಾನ, ಬಹಳ ಹೊತ್ತು ಆಗ್ಯದ, ಬುತ್ತಿಯನ್ನು ನಾನು ತಗೊಂಡು ಹೋಗ್ತೀನಿ, ಬೇಗ ಅಡುಗೆ ಮಾಡುವ ಅಂದ. ಆಯ್ತು ಅಂತ ತಿಳ್ಕೊಂಡು ಚಂದ ಇನ್ನೇನೋ ಅಡುಗೆ ಮಾಡ್ತಿದ್ದಳು ತಾಯಿ. ಇತ್ತ ಈ ಅಣ್ಣಗೆ ಏನೇನು ತಗೊಂಡು ಹೋಗಬೇಕು ಅದನ್ನೆಲ್ಲ ಸಿದ್ಧತೆಯನ್ನು ತಮ್ಮ ಮಾಡಿಕೊಳ್ತಿದ್ದ. ಅಣ್ಣ ಹೊಲದೊಳಗೆ ಕುಂಟಿಯನ್ನು ಹೊಡಿತಿದ್ದ. ಹೊಡೆಯುವಂಥ ಸಮಯದೊಳಗೆ ಅಲ್ಲಿ ಏನಾಯಿತು ಅಂತಂದರೆ, ಇವನು ಕುಂಟಿಯನ್ನು ಹೊಡೆಯುವಂಥ ಸಮಯದೊಳಗೆ ಹೊಲದೊಳಗೆ ಒಂದು ಬಂಗಾರದ ಕೊಡ ಹತ್ತಿತ್ತು. ಆ ಕುಂಟಿಗೆ ಹತ್ತಿರುವಂಥ ಸಮಯದೊಳಗೆ ನೋಡ್ತಾನೆ ಬಂಗಾರದ ಕೊಡ. ಅವನು ಆಲೋಚನೆ ಮಾಡಿದ, ಇದು ಇರೋದು ಒಂದು ಬಂಗಾರದ ಕೊಡ ಅದ, ಈ ಬಂಗಾರದ ಕೊಡ ನಾನು ಮನೆಯೊಳಗೆ ಹೋಗಿ ಸಿಕ್ಕದ ಅಂತ ಹೇಳಿದರೆ ಮುಂದೆ ನಮ್ಮ ತಮ್ಮನ ಮದುವೆ ಆಗಬೇಕು, ಮದುವೆ ಆದಮೇಲೆ ಅತ್ತಗ ಮಕ್ಕಳಾಗಬೇಕು, ಇದು 2 ಭಾಗ ಮಾಡಿದರೆ ಇದು ನನಗೆ ಸ್ವಲ್ಪ ಆಗ್ತದಲ್ಲ ಅಂತ ತಿಳ್ಕೊಂಡು ಆಸೆ ಹುಟ್ಟಿತು ಅಣ್ಣನ ಮನದೊಳಗೆ. ಆಸೆ ಹುಟ್ಟಿರುವಂಥ ಸಮಯದೊಳಗೆ ಮುಂದೆ ಈತ ಆಲೋಚನೆ ಮಾಡುತ್ತಾ ಹೊಲದೊಳಗೆ ಕೂತ್ಕೊಂಡಿರುವಂಥ ಸಮಯದೊಳಗೆ ಈತ ತಮ್ಮ ಬುತ್ತಿ ತಗೊಂಡು ಹೊಲಕ್ಕೆ ಬಂದ. ಹೊಲಕ್ಕೆ ಬಂದಿರುವಂಥ ಸಮಯದೊಳಗೆ ಅಣ್ಣ ಅಂತಾನೆ, ತಮ್ಮ ಇವತ್ತಿನ ದಿನ ಹೊಲದೊಳಗೆ ಬಂಗಾರದ ಕೊಡ ಸಿಕ್ಕದ, ಅದು ತೆಗ್ಗಿನೊಳಗದ, ಅದನ್ನು ನೀನು ತೆಗೆಯಪ್ಪ, 2 ಕೂಡಿ ತಗೊಂಡು ಹೋಗೋನು ಅಂತ ಅಣ್ಣ ಅನ್ನುವಾಗ ತಮ್ಮಗೆ ಭಾಳ ಸಂತೋಷ ಆಯಿತು. ಅಣ್ಣ ನಮ್ಮ ಬಡತನ ಇವತ್ತಿಗೆ ಮುಗಿದು ಹೋಯಿತು, ಎಂಥ ಪುಣ್ಯವಂತರು ನಾವು, ನಮ್ಮ ಹೊಲದೊಳಗೆ ಇಂಥ ಬಂಗಾರದ ಕೊಡ ಸಿಕ್ಕದ ಅಂತಂದರೆ ಇನ್ನು ಮುಂದೆ ನಾವು ಶ್ರೀಮಂತರು ಅಂತ ತಿಳ್ಕೊಂಡು ತಮ್ಮ ತೆಗ್ಗಿನೊಳಗೆ ಇಳಿದು ಬಂಗಾರದ ಕೊಡವನ್ನು ಇನ್ನೇನು ತಗೋಬೇಕು ಅನ್ನೋಷ್ಟರೊಳಗೆ ಅಣ್ಣ ಏನು ಮಾಡ್ತಾನೆ ಅಂತಂದರೆ, ನಮ್ಮ ತಮ್ಮ ಬದುಕಿದ್ದರೆ ಈ ಕೊಡ ಬಂಗಾರದ ಕೊಡ ನನಗಿದು ಅರ್ಧ ಬರ್ತದಲ್ಲ ಅಂತ ತಿಳ್ಕೊಂಡು ಮೇಲೆಯಿಂದ ಒಂದು ದೊಡ್ಡದೊಂದು ಕಲ್ಲು ತಗೊಂಡು ತಮ್ಮನ ತಲೆಯ ಮೇಲೆ ಹಾಕಿ ತಮ್ಮನ ಪ್ರಾಣವನ್ನು ಕೊಂದ. ತಮ್ಮ
ಸತ್ತು ಹೋಗಿರುವಂಥ ಸಮಯದೊಳಗ ಅವನ ಹೆಣವನ್ನ ತಗೊಂಡು ಬಂದು ಹೊಲದೊಳಗೆ ಇರುವಂಥ ಬಣವಿಯೊಳಗ ಹಾಕಿದ. ಮುಂದೆ ಆಲೋಚನೆ ಮಾಡ್ತಾನೆ, ಇನ್ನೊಂದು 4-5 ದಿನ ಬಿಟ್ಟು ಇದು ಯಾರಿಗೆ ತಿಳಿಯದ ಹಾಗೆ ಈ ಬಂಗಾರದ ಕೊಡವನ್ನು ತಗೊಂಡು ಹೋಗಬೇಕು ಅಂತ ತಿಳ್ಕೊಂಡು ಮನೆಗೆ ಬಂದ. ಮನೆಗೆ ಬಂದ ಮೇಲೆ ತಾಯಿ ಕೇಳ್ತಾಳೆ, ತಮ್ಮ ನಿಮ್ಮ ತಮ್ಮ ದಿನನಿತ್ಯ ದೌಡು ಬರ್ತಿದ್ದ, ಇವತ್ತು ಯಾಕೆ ಇನ್ನ ಬಂದಿಲ್ಲಲ್ಲ ಅನ್ನುವಾಗ, ಹಿರಿಯ ಮಗ ಅಂತಾನೆ, ನೋಡವ ಆತ ಎಲ್ಲಿಗೆ ಹೋಗ್ಯಾನ ಏನೋ ಗೊತ್ತಿಲ್ಲ, ಸುಮ್ಮನೆ ಅವನು ಯಾಕೆ ತಿರುಗಿ ಕಡಿಸ್ಕೊಂತೀಯ, ಅವನು ಇವತ್ತಿಲ್ಲ ನಾಳೆ ಬರ್ತಾನೆ ಬಿಡು ಅಂತ ಸಮಾಧಾನ ಮಾಡಿದ ಹಿರಿಯ ಮಗ. ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 3-4 ದಿನ ಅದರ ಸಮೇತ ಸಣ್ಣ ಮಗ ಮನೆಗೆ ಬರಲಿಲ್ಲ ಅಂತ ತಿಳ್ಕೊಂಡು ತಾಯಿ ಎಲ್ಲ ಕಡೆ ಕೇಳಿದ್ಲು, ದುಃಖಿಸಿ ಅಳ್ತಾಳೆ, ತಮ್ಮ ಯಾಕೋ ನಿಮ್ಮ ತಮ್ಮ ಬಂದಿಲ್ಲಲ್ಲ, ಏನಾದರೂ ನೀನು ಬೈದಿ ಏನೋ ಜಗಳ ಆಡಿದೇನೋ ಅಂತ ಹಿರಿಯ ಮಗನಿಗೆ ತಾಯಿ ಕೇಳುವಾಗ, ಅವನು ಎಲ್ಲಿ ಹಾಳಾಗೋಗ್ಯಾನೇನೋ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂತೀಯ, ನಾನು ಹೊಲಕ್ಕೆ ಹೋಗ್ತೀನಿ ಅವ್ವ, ಬುತ್ತಿ ತಗೊಂಡು ಬಾ ಅಂತ ಹೇಳಿ ಹೋದ ಹಿರಿಯ ಮಗ. ನೋಡಿ ಆಸೆ ಏನೆಲ್ಲ ಮಾಡಿಸ್ತದೆ ಅಂತ. ಮುಂದೆ ಹಿರಿಯ ಮಗ ಹೊಲದೊಳಗೆ ಕೆಲಸ ಮಾಡುವಂಥ ಸಮಯದೊಳಗೆ ಸಣ್ಣ ಮಗನ ಚಿಂತೆಯೊಳಗೆ ತಾಯಿ ಬುತ್ತಿ ತಗೊಂಡು ಹೊಲದತ್ರ ಹೋದಳು. ಬಣವಿ ಹತ್ರ ಏನು ಕೂತ್ಕೊಂಡಿರುವಂಥ ಸಮಯದೊಳಗೆ ರಕ್ತ ಬಿದ್ದಿದ್ದು ನೋಡಿ ಗಾಬರಿ ಆದಳು. ಹಿರಿಯ ಮಗ್ಗ ಅಂತಾಳೆ, ಮಗ ಇಲ್ಲಿ ತಮ್ಮ ಸತ್ತು ಹೋಗ್ಯಾನು ಅಂತ ಅನ್ನುವಾಗ ಈ ಸುದ್ದಿ ಮತ್ತೆ ಊರೊಳಗೆ ಹಬ್ಬಿತು ಅಂತಂದ್ರೆ ನನ್ನ ಸ್ಥಿತಿ ಏನಂತ ತಿಳ್ಕೊಂಡು ಇನ್ನು ಮುಂದೆ ಇಲ್ಲಿ ತಾಯಿ ಅಳುವಂಥ ಸಮಯದೊಳಗೆ ಹಿರಿಯ ಮಗ ಹಿಂದಿನಿಂದ ಬಂದು ದೊಡ್ಡದೊಂದು ಕಟ್ಟಿಗೆಯನ್ನು ತಗೊಂಡು ತಾಯಿಯ ತಲೆಯನ್ನು ಹೊಡೆದು ಆ ಬಣವಿಯೊಳಗೆ ಹಾಕಿ ಬಣವಿಗೆ ಬೆಂಕಿ ಹಚ್ಚಿದ. ನೋಡಿ ಆ ಬಂಗಾರದ ಕೊಡದ ಆಸೆಗಾಗಿ ತಮ್ಮನ ಕೊಂದ, ತಾಯಿನ ಕೊಂದ, ಇನ್ನೇನು ಹೊರಟಿದ್ದ, ಮಧ್ಯರಾತ್ರಿಯೊಳಗೆ ಎದ್ದು ಈ ಬಂಗಾರದ ಕೊಡ ತಗೊಂಡು ಈ ಊರೊಳಗೆ ನಾನು ಇರಬಾರದು ಅಂತ ತಿಳ್ಕೊಂಡು ಇನ್ನೇನು ರಾತ್ರಿ ಹೋಗುವಂಥ ಸಮಯದೊಳಗೆ 4 ಕಳ್ಳರು ಹೊಂಟಿದ್ರು. ಹೋಗುವಾಗ 4 ಮಾತನಾಡುವಂಥ ಸಮಯದೊಳಗೆ ಇವನು ಕೊಡ ತಗೊಂಡು ಹೋಗುವಾಗ, ಏ ಪುಣ್ಯಾತ್ಮ ನೀನೇನೋ ತಗೊಂಡು ಹೊರಟಿದ್ದಂಗೆ ಇದ್ದೀಯಲ್ಲ, ನಮಗೆ ಸ್ವಲ್ಪ ಬಾಯಿ ಅರೆಯದ, ಸ್ವಲ್ಪ ನೀರು ಕೊಡು ಅನ್ನುವಾಗ ಇವನು ನಿಲ್ಲಲಾರ್ದ ಓಡ ಹೊಂಟಿದ್ದ ಪುಣ್ಯಾತ್ಮ. ಇವನು ಓಡಿ ಹೋಗುವಂಥ ಸಮಯದೊಳಗೆ ಆ 4 ಕಳ್ಳರ ಆಲೋಚನೆ ಮಾಡಿದರು, ಇವನೇನೋ ತಗೊಂಡು ಹೊರಟನಲ್ಲ ಅಂತ ತಿಳ್ಕೊಂಡು ಇವನ ಬೆನ್ನು ಹತ್ತಿದ್ರು. ಇವನ ಹತ್ರ ಬಂಗಾರದ ಕೊಡ ಐತಂತ ಗೊತ್ತಾಯಿತು. ಈ 4 ಏನು ಮಾಡಿದ್ರು ಅಂದರೆ ಇವನ್ನ ಕೊಂದರು, ಬಂಗಾರದ ಕೊಡ ತಗೊಂಡು ಹೊರಟರು. ಮಾಡಿದ್ದುಣ್ಣು ಮಾರಾಯ ಅಂತ, ಅಲ್ಲಿ ತಮ್ಮನ ಕೊಂದ, ತಾಯಿನ ಕೊಂದ, ತಾನಾದರೂ ಉಳಿದನೇನು ಇಲ್ಲ. ಮುಂದ ಅವನು ಸಮೇತ ಸತ್ತು ಹೋದ. ಇತ್ತ 4 ಬಂಗಾರದ ಕೊಡ ತಗೊಂಡು ಏನು ಹೊರಟಿದ್ರಲ್ಲ, ಇವರು ಆಲೋಚನೆ ಮಾಡಿದರು, ಇದು ಮಧ್ಯರಾತ್ರಿ ಆಗ್ಯದ, ರಾತ್ರಿ ಸರಿಯಾಗಿ ನಾವು ಊಟ ಮಾಡಿಲ್ಲ, ಒಂದು ಇಬ್ಬರು ಮಾತಾಡಿದರು, ನಾವು ಹೋಗಿ ಬುತ್ತಿ ತಗೊಂಡು ಬರ್ತೀವಿ, ನೀವು ಇಬ್ಬರು ಇಲ್ಲೇ ಒಂದು ಬಾವಿ ಹತ್ರ ಕೂಡ್ರಿ ಅಂತ ಇಬ್ಬರು ಮಾತನಾಡಿಕೊಂಡು ಇಬ್ಬರು ಬುತ್ತಿ ತರಲಿಕ್ಕೆ ಹೋಗ್ಯಾರ ಊಟಕ್ಕೆ. ಇನ್ನು ಇಬ್ಬರು ಬಾವಿ ಹತ್ರ ಕುಂತ್ಕೊಂಡಾಗ ಇಲ್ಲಿ ಬಾವಿ ಹತ್ರ ಇರ್ತಕ್ಕಂಥವ್ರು ಇಬ್ಬರು ಆಲೋಚನೆ ಮಾಡಿದ್ರಂತ, ಇರೋದು ಒಂದು ಬಂಗಾರದ ಕೊಡದ, 4 ಭಾಗ ಮಾಡ್ಕೊಳೋದಾದರೂ ಹೇಗೆ, ಒಂದು ಕೆಲಸ ಮಾಡೋಣ, ಆ ಇಬ್ಬರು ಏನು ಬುತ್ತಿ ತೊಗೊಂಡು ಬರಲಿಕ್ಕೆ ಹೋಗ್ಯಾರಲ್ಲ, ಅವರು ಬಂದ ಕೂಡಲೇ ಬಾವಿಯೊಳಗೆ ಮುಖ ತೊಳ್ಕೊಳ್ಲಿಕ್ಕೆ ಇಳಿದಾಗ ಅವರ ತಲೆಯ ಮೇಲೆ ಕಲ್ಲು ಹಾಕೋಣ, ಅವರಿಬ್ಬರು ಸತ್ತರು ಅಂತಂದರೆ ನಮ್ಮಿಬ್ಬರು ಭಾಗ ಮಾಡಿಕೊಳ್ಳೋಣ ಅಂತ ಬಾವಿ ಹತ್ರ ಇರತಕ್ಕಂಥವ್ರು ಇಬ್ಬರು ಮಾತನಾಡಿದರು. ಇನ್ನೇನು ಬುತ್ತಿ ತರಲಿಕ್ಕೆ ಹೋಗುವಂಥವ್ರು ಅವರಿಬ್ಬರು ಆಲೋಚನೆ ಮಾಡಿದ್ರಂತ, ಇದು ಇರೋದೇ ಒಂದು ಕೊಡದ, 4 ಭಾಗ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮಿಬ್ಬರೇ ಭಾಗ ಮಾಡಿಕೊಳ್ಳೋಣ, ನಾವು ಊಟ ಮಾಡಿ ಬುತ್ತಿ ತಗೊಂಡು ಬರುವಾಗ ಅದರೊಳಗೆ ವಿಷ ಬೆರೆಸ್ಕೊಂಬರೋಣ ಅಂತ ತಿಳ್ಕೊಂಡು ಇವರಿಬ್ಬರು ಮಾತನಾಡಿದರು. ಮುಂದೆ ಅವರು ಊಟವನ್ನು ಮಾಡಿ ಆ ಊಟದೊಳಗೆ ವಿಷವನ್ನು ಬೆರೆಸಿಕೊಂಡು ಬಂದು ಇವರು ಕೈಯ ಕೊಟ್ಟಾಗ ಇವರು ಆಲೋಚನೆ ಮಾಡಿದರು, ಮರಾಯ ನಿಮಗೆ ಮುಖ ನೋಡಿದರೆ ನಿದ್ದೆ ಬರಲಿಕ್ಕೆ ಕುಂತದ, ನೀವು ಹೆಂಗಿದ್ರು ಊಟ ಮಾಡಿಕೊಂಡು ಬಂದಿರಲ್ಲ, ಸ್ವಲ್ಪ ಮುಖ ತೊಳ್ಕೋರಿ ಅಂತ ತಿಳ್ಕೊಂಡು ಇಲ್ಲಿ ಬಾವಿ ಹತ್ರ ಇರ್ತಕ್ಕಂಥ ಇಬ್ಬರು ಅನ್ನುವಾಗ ಆಯ್ತಂತ ತಿಳ್ಕೊಂಡು ಅವರಿಬ್ಬರು ಬುತ್ತಿ ತಗೊಂಡು ಬಂದವರು ಬಾವಿಯ ಒಳಗೆ ಇಳಿದು ಮುಖ ತೊಳ್ಕೊಳ್ಳುವಾಗ ಮೇಲಿದ್ದ ಇಬ್ಬರು ಏನು ಮಾಡಿದರಂದ್ರೆ ಕಲ್ಲು ಎತ್ತಾಕಿ ಅವರ ಪ್ರಾಣವನ್ನು ತೆಗೆದರು.
ಇವರು ಆಲೋಚನೆ ಮಾಡಿದರೆ ಇನ್ನೇನು ಬಂಗಾರದ ಕೂಡ ನಮ್ಮಿಬ್ಬರಿಗೆ ಸಲ್ಲುತ್ತದಲ್ಲ ಅಂತ ತಿಳ್ಕೊಂಡು ಇನ್ನೇನು ಊಟ ಮಾಡಿ ಭಾಗವನ್ನು ಮಾಡ್ಕೊಂಡ್ಬಿಡೋಣ ಅಂತ ತಿಳ್ಕೊಂಡು ಇಬ್ಬರು ಊಟ ಮಾಡಿದರು. ಅವರು ಸ್ವಲ್ಪತ್ತಿನೊಳಗೆ ಅವರು ಸಮೇತ ಸತ್ತು ಹೋದರಂತ. ಒಂದು ಆಸೆ ಏನೆಲ್ಲ ಆಯಿತು ಅಂತ ಇಲ್ಲಿ ವಿಚಾರ ಬರ್ತದ. ಒಂದು ಬಂಗಾರದ ಕೊಡಕ್ಕಾಗಿ ಎಷ್ಟು ಜನ ತೀರಿಕೊಂಡ್ರು ಅಂತಂದರೆ 7 ಜನ ತೀರಿಕೊಂಡ್ರಂತೆ. ಹೇಳಲಿಕ್ಕೆ ಕಾರಣ ಏನು ಅಂತಂದರೆ ಆಸೆಗೆ ಕೊನೆ ಇಲ್ಲ, ಆವಿಷ್ಯ ನಮ್ಮದಲ್ಲ ಅಂತ. ಆದ ಕಾರಣ ಇಂಥ ಆಸೆಯನ್ನು ಇಟ್ಕೊಳ್ಳಾರದೆ ಆ ಭಗವಂತನನ್ನು ನಂಬಿಕೊಂಡು ಹೋಗುವಂಥದ್ದೇ ಮಾನವ ಜನ್ಮ ಎನ್ನುವಂಥದ್ದು ಹೇಳುತ್ತಾ, ಆಸೆ ಅತಿ ಆಯಿತು ಅಂತಂದರೆ ಅದು ವಿಷ ಆಗ್ತದಂತ. ಆದ ಕಾರಣ ಆಸೆ ಇರಬೇಕು ಇರಬಾರದು ಅಂತಲ್ಲ, ಲಿಮಿಟ್ನೊಳಗೆ ಇರಬೇಕು ಎನ್ನುವಂಥ ವಿಚಾರವನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.